ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜೂನ್ 30ನೇ ತಾರೀಕಾದ ಇಂದು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಎಂದು ಟೇಪ್ ರೆಕಾರ್ಡರ್ನ ಧ್ವನಿ ಮಾಡುವ ಮೊದಲೇ ನಮ್ಮ ಕಣ್ಣು ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ಗಳನ್ನೆಲ್ಲ ಒಮ್ಮೆ ತಡಕಿ ಬಂದಿರುತ್ತದೆ. ಈ ಕಾಲಕ್ಕೆ ಈ ಸಾಮಾಜಿಕ ಮಾಧ್ಯಮವೇ ಸುಪ್ರಭಾತ. ಕೂತಿದ್ದು, ನಿಂತಿದ್ದು, ಉಂಡಿದ್ದು, ತಿಂದಿದ್ದು, ಅತ್ತಿದ್ದು, ನಕ್ಕಿದ್ದು, ಬಿದ್ದಿದ್ದು, ಎದ್ದಿದ್ದು ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡುವ ಈ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮ ಇಲ್ಲದ ಬದುಕನ್ನ ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ಅಷ್ಟಕ್ಕೂ ಈ ಸಾಮಾಜಿಕ ಮಾಧ್ಯಮದ ಬಗ್ಗೆ ಇವತ್ತು ಯಾಕಿಷ್ಟು ಮಾತಾಡ್ತಿದ್ದೀನಿ ಅಂತಂದ್ರೆ, ಇಂದು ವಿಶ್ವ ಸಾಮಾಜಿಕ ಮಾಧ್ಯಮ ದಿನ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಎಲ್ಲವನ್ನೂ ನಿರ್ಧರಿಸುವಷ್ಟು ಬೆಳೆದು ನಿಂತಿವೆ. ಜಾಗತಿಕ ಸಂವಹನದಲ್ಲಿ ಸಾಮಾಜಿಕ ಮಾಧ್ಯಮದ ಪಾತ್ರ, ಮಹತ್ವ ಮತ್ತು ಪರಿಣಾಮಗಳನ್ನು ಮನಗಂಡು ಈ ದಿನವನ್ನು ಆಚರಿಸಲಾಗುತ್ತಿದೆ. ದಿನಪೂರ್ತಿ ಯಾರೋ ಒಬ್ರು ಏನನ್ನೋ ಹೇಳಿದ್ದು, ಅದಕ್ಕೆ ಇನ್ನೊಬ್ರು ಪ್ರತಿಕ್ರಿಯಿಸಿದ್ದು, ಇವೆಲ್ಲ ಘಟನೆಗಳು ಅಂಕಿ ಅಂಶ ಆಧರಿಸಿದ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಲೇ ಇರುತ್ತವೆ. ಸಾಮಾಜಿಕ ಮಾಧ್ಯಮ ಬರೀ ಮಾಹಿತಿಯ ಹಂಚಿಕೆ ಮಾತ್ರವಲ್ಲ, ಇಂದು ಮಾಧ್ಯಮ ವ್ಯವಹಾರ, ಸಂವಹನ ಸೇರಿ ದೈನಂದಿನ ಚಟುವಟಿಕೆಗಳ ಅವಶ್ಯಕತೆಯಾಗಿದೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಟ್ವಿಟರ್, ವಾಟ್ಸ್ಆಪ್ಗಳು ಹೊಸ ಶಕ್ತಿಯಾಗಿ ಹೊರಹೊಮ್ಮಿದ್ದು ಕಾಲಕ್ಕೆ ತಕ್ಕಂತೆ ನಿಜಕ್ಕೂ ಪ್ರಭಾವಶಾಲಿಯಾಗಿ ಬೆಳೆದು ನಿಂತಿವೆ. ಇಂದಿನ ಸಾಮಾಜಿಕ ಮಾಧ್ಯಮಗಳು ಸಂವಹನ, ಚರ್ಚೆ, ಬೈಗುಳಕ್ಕಷ್ಟೇ ಸೀಮಿತವಾಗದೆ ಅದರಿಂದ ಹೊರಬಂದು ಪ್ರಬುದ್ಧತೆಯನ್ನ ಮೈಗೂಡಿಸಿಕೊಂಡಂತೆ ಭಾಸವಾಗುತ್ತಿದೆ. ಆಡಳಿತ, ಸಮೂಹ, ರಾಜಕೀಯ ಮತ್ತು ರಾಜತಾಂತ್ರಿಕ ನೀತಿಯ ಹೊಸ ಮಾಧ್ಯಮವಾಗಿ ಬೆಳೆಯುತ್ತಿರುವುದು ಅನುಭವಕ್ಕೆ ಬರುತ್ತಿದೆ. ವಿಶ್ವದಾದ್ಯಂತ ಮನ್ನಣೆಗೆ ಪಾತ್ರವಾಗಿರುವುದರಲ್ಲಿ ಸಾಮಾಜಿಕ ಮಾಧ್ಯಮಗಳು ಗೂಗಲ್ ನಂತರದ ಸ್ಥಾನದಲ್ಲಿ ಇವೆ. ಬಹುಸಂಖ್ಯಾತ ವೀಕ್ಷಕರು ಟಿವಿ ನೋಡುವ ಸಮಯದಲ್ಲಿ ನಿಮ್ಮ ನೆಚ್ಚಿನ ಚಾನೆಲ್, ಡಿಜಿಟಲ್ ಸುದ್ದಿ ತಾಣಗಳಿಗೆ ಹೋಲಿಸಿ ನೋಡಿದರೆ ಸಾಮಾಜಿಕ ಮಾಧ್ಯಮಗಳು ಅದೆಷ್ಟರ ಮಟ್ಟಿಗೆ ಸಕ್ರಿಯವಾಗಿವೆ ಎನ್ನುವುದು ಅನುಭವಕ್ಕೆ ಬರುತ್ತದೆ. ಆದರೆ ಇಲ್ಲಿ ಸಮಾಜಕ್ಕೆ ಹಿತವನ್ನು ಬಯಸುವ ಆ್ಯಪ್ಗಳ ಜೊತೆಗೆ ಸಮಾಜಕ್ಕೆ ಕೆಡಕನ್ನು ಬಯಸುವ ಆ್ಯಪ್ಗಳು ಕೂಡ ತಲೆಯೆತ್ತಿ ನಿಂತಿವೆ. ಇಂದಿನ ಸಾಮಾಜಿಕ ಮಾಧ್ಯಮಗಳು ಜನರ, ಅದರಲ್ಲೂ ಯುವ ಜನತೆಯ ಕ್ರಿಯಾಶೀಲತೆಯನ್ನೇ ಕೊಂದು ಬಿಟ್ಟಿದೆ ಎಂಬ ಆರೋಪ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಆದರೆ ಕೆಲವರು ಅದನ್ನು ಬಳಸಿಯೇ ಜೀವನದಲ್ಲಿ ಗೆದ್ದವರೂ ಇದ್ದಾರೆ. ಇದು ಎಲ್ಲರಿಗೂ ಮಾದರಿಯಾಗಬೇಕಷ್ಟೆ. ಸಾಮಾಜಿಕ ಮಾಧ್ಯಮ ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದ್ದು ಇಂದು ವಿಶ್ವದಲ್ಲಿ ಅತಿ ಹೆಚ್ಚು ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನ ಭಾರತ ಹೊಂದಿದೆ. ತಮ್ಮ ಅಭಿಪ್ರಾಯ, ಭಾವನೆ, ಸಮಸ್ಯೆ, ದನಿಯನ್ನು ವ್ಯಕ್ತಪಡಿಸುವ ವೇದಿಕೆ ಇದಾಗಿರುವುದರಿಂದ ಹೆಚ್ಚು ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಸಮಾಜದ ಬಹುತೇಕ ವ್ಯವಸ್ಥೆ ಈ ಸಾಮಾಜಿಕ ಮಾಧ್ಯಮದ ಮೇಲೆಯೇ ಅವಲಂಬಿತವಾದರೂ ಅಚ್ಚರಿ ಪಡಬೇಕಿಲ್ಲ. ಈ ಆಧುನಿಕ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮಗಳ ಸೆಳೆತಕ್ಕೆ ಒಳಗಾಗದೆ ಇರುವವರಿಗೆ ಅಸ್ತಿತ್ವವೇ ಇಲ್ಲ ಎಂಬ ಸನ್ನಿವೇಶದಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಸಾಮಾಜಿಕ ಮಾಧ್ಯಮ ದಿನದ ಶುಭಾಶಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.